ಬೆಂಗಳೂರಿಗೆ ಕುಡಿಯೋ ನೀರು ಸಮಸ್ಯೆ ಬಹಳಷ್ಟು ಆಗುತ್ತೆ. ಇವತ್ತವರೆಗೂ ಬೆಂಗಳೂರಿಗೆ ಕುಡಿಯೋ ನೀರಿನ ಸಮಸ್ಯೆ ಬಗ್ಗೆ ಸಾರ್ವಜನಿಕರಿಗೆ ಮುಟ್ಟುವಂಥ ಕೆಲಸ ಯಾರೂ ಮಾಡಿಲ್ಲ. ಒಂದು ಟ್ಯಾಂಕರ್ಗಳು ಕೊಡೋರು ಇರ್ಬೋದು, ಅವ್ರಿಗೆ ಯಾವ ರೀತಿ ನೀರಿನ ಸೌಲಭ್ಯ ಕೊಡ್ತೀವಿ ಅಂತ ಇನ್ನೂ ಯಾರು ಮಾತಾಡ್ತಾರೆ. ಭಾಳ ತಪ್ಪಾಗಿದೆ. ಬೆಂಗಳೂರು ನಗರ ಈಗಾಗಲೇ 4 ತಿಂಗಳಿಂದ ಏನು ಮುಂದುವರಿತಾ ಇದ್ದ ಬೆಂಗಳೂರಾಗಿತ್ತು, ಇವತ್ತು ಹಿಂದೆ ಹೋಗೋಂಥ ಬೆಂಗಳೂರಾಗಿದೆ. ಅದಕ್ಕೆ ಸಣ್ಣ ಉದಾಹರಣೆ, ITBT 52% ಇವತ್ತು ಹೈದರಾಬಾದ್ಗೆ ವಲಸೆ ಹೋಗಿದೆ. ಅದು ನಮ್ಮ ಬೆಂಗಳೂರು ಸಿಲಿಕಾನ್ ಸಿಟಿ ಅಂತ ಏನು ಕರಿತಾ ಇದ್ವೋ ಇವತ್ತು ಅದನ್ನು ಇವತ್ತು ನೀವು ಗಮನಿಸ್ಬೋದು. ಸಿಲಿಕಾನ್ ಸಿಟಿ ಅಂತ ಕರೆದಿರೋಂಥ ಟೆಕ್ ಪಾರ್ಕ್ಗಳು ಇವತ್ತೆಲ್ಲ 60% ಖಾಲಿಯಾಗಿದೆ. ಇಂಥ ಒಂದು ಪರಿಸ್ಥಿತಿಗೆ ಕಾರಣ ನಮ್ಮಲ್ಲಿರ್ತಕ್ಕಂಥ ಟ್ರಾಫಿಕ್ಕು. ನಾನು ಹೈದರಾಬಾದಲ್ಲಿ ಅವ್ರು ವಿಚಾರಿಸ್ತೀನಿ, ಏನಕ್ಕೆ ಇಷ್ಟೊಂದು ವಲಸೆ ಹೋಗ್ತಾ ಇದ್ದೀರ? ಒಂದು ಕಡೆ ಹೋಗಿ ನಾವು ಕೆಲಸ ಮಾಡಬೇಕು ಅಂದ್ರೆ 4 ಅವರ್ ಆಗುತ್ತೆ ಪರ್ ಡೇ, ಬೆಳಗ್ಗೆ 2 ಗಂಟೆ ಸಾಯಂಕಾಲ 2 ಗಂಟೆ. ನಿಮ್ಮಲ್ಲಿ ಟ್ರಾಫಿಕ್ಕು ಗಮನಿಸೋರಿಲ್ಲ, ನಾವೆಲ್ಲಿಂದ ಇರೋಕ್ಕಾಗತ್ತೆ? ಹೈದರಾಬಾದಲ್ಲಿ ಭಾಳ ಚೆನ್ನಾಗಿದೆ, ಅದಕ್ಕೆ ನಾವೆಲ್ಲರೂ ಹೋಗ್ತೇವೆ. ಇಷ್ಟಕ್ಕೂ ಹೈದರಾಬಾದಲ್ಲಿ ಕೆಲಸ ಮಾಡ್ತಾ ಇರೋದು ಎಲ್ಲ ನಮ್ಮ ರಾಜ್ಯದ ನಮ್ಮ ಇಲ್ಲಿದ್ದಂಥ ವಿದ್ಯಾವಂತರು ನಮ್ಮ ಕನ್ನಡಿಗ ಯುವಕರು ಹೋಗಿ ಅಲ್ಲಿ ಕೆಲಸ ಮಾಡ್ತಾರೆ. ಇಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಇದು ಎಲ್ಲಿಗೆ ಹೋಗಿ ಮುಟ್ಟತ್ತೋ ಗೊತ್ತಿಲ್ಲ, ಕಾಯ್ದು ನೋಡ. ಬೆಂಗಳೂರಿಗೆ ಕುಡಿಯೋ ನೀರು ಸಮಸ್ಯೆ ಭಾಳಷ್ಟು ಆಗುತ್ತೆ. ಇವತ್ತವರೆಗೂ ಬೆಂಗಳೂರಿಗೆ ಕುಡಿಯೋ ನೀರಿನ ಸಮಸ್ಯೆ ಬಗ್ಗೆ ಸಾರ್ವಜನಿಕರಿಗೆ ಮುಟ್ಟುವಂಥ ಕೆಲಸ ಯಾರೂ ಮಾಡಿಲ್ಲ. ಒಂದು ಟ್ಯಾಂಕರ್ಗಳು ಕೊಡೋರು ಇರ್ಬೋದು, ಅವ್ರಿಗೆ ಯಾವ ರೀತಿ ನೀರಿನ ಸೌಲಭ್ಯ ಕೊಡ್ತೀವಿ ಅಂತ ಇನ್ನೂ ಯಾರು ಮಾತಾಡ್ತಾರೆ. ಭಾಳ ತಪ್ಪಾಗಿದೆ. ಬೆಂಗಳೂರು ನಗರ ಈಗಾಗಲೇ 4 ತಿಂಗಳಿಂದ ಏನು ಮುಂದುವರಿತಾ ಇದ್ದ ಬೆಂಗಳೂರಾಗಿತ್ತು, ಇವತ್ತು ಹಿಂದೆ ಹೋಗೋಂಥ ಬೆಂಗಳೂರಾಗಿದೆ. ಅದಕ್ಕೆ ಸಣ್ಣ ಉದಾಹರಣೆ, ITBT 52% ಇವತ್ತು ಹೈದರಾಬಾದ್ಗೆ ವಲಸೆ ಹೋಗಿದೆ. ಅದು ನಮ್ಮ ಬೆಂಗಳೂರು ಸಿಲಿಕಾನ್ ಸಿಟಿ ಅಂತ ಏನು ಕರಿತಾ ಇದ್ವೋ ಇವತ್ತು ಅದನ್ನು ಇವತ್ತು ನೀವು ಗಮನಿಸ್ಬೋದು. ಸಿಲಿಕಾನ್ ಸಿಟಿ ಅಂತ ಕರೆದಿರೋಂಥ ಟೆಕ್ ಪಾರ್ಕ್ಗಳು ಇವತ್ತೆಲ್ಲ 60% ಖಾಲಿಯಾಗಿದೆ. ಇಂಥ ಒಂದು ಪರಿಸ್ಥಿತಿಗೆ ಕಾರಣ ನಮ್ಮಲ್ಲಿರ್ತಕ್ಕಂಥ ಟ್ರಾಫಿಕ್ಕು. ನಾನು ಹೈದರಾಬಾದಲ್ಲಿ ಅವ್ರು ವಿಚಾರಿಸ್ತೀನಿ, ಏನಕ್ಕೆ ಇಷ್ಟೊಂದು ವಲಸೆ ಹೋಗ್ತಾ ಇದ್ದೀರ? ಒಂದು ಕಡೆ ಹೋಗಿ ನಾವು ಕೆಲಸ ಮಾಡಬೇಕು ಅಂದ್ರೆ 4 ಅವರ್ ಆಗುತ್ತೆ ಪರ್ ಡೇ, ಬೆಳಗ್ಗೆ 2 ಗಂಟೆ ಸಾಯಂಕಾಲ 2 ಗಂಟೆ. ನಿಮ್ಮಲ್ಲಿ ಟ್ರಾಫಿಕ್ಕು ಗಮನಿಸೋರಿಲ್ಲ, ನಾವೆಲ್ಲಿಂದ ಇರೋಕ್ಕಾಗತ್ತೆ? ಹೈದರಾಬಾದಲ್ಲಿ ಭಾಳ ಚೆನ್ನಾಗಿದೆ, ಅದಕ್ಕೆ ನಾವೆಲ್ಲರೂ ಹೋಗ್ತೇವೆ. ಇಷ್ಟಕ್ಕೂ ಹೈದರಾಬಾದಲ್ಲಿ ಕೆಲಸ ಮಾಡ್ತಾ ಇರೋದು ಎಲ್ಲ ನಮ್ಮ ರಾಜ್ಯದ ನಮ್ಮ ಇಲ್ಲಿದ್ದಂಥ ವಿದ್ಯಾವಂತರು ನಮ್ಮ ಕನ್ನಡಿಗ ಯುವಕರು ಹೋಗಿ ಅಲ್ಲಿ ಕೆಲಸ ಮಾಡ್ತಾರೆ. ಇಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಇದು ಎಲ್ಲಿಗೆ ಹೋಗಿ ಮುಟ್ಟತ್ತೋ ಗೊತ್ತಿಲ್ಲ, ಕಾಯ್ದು ನೋಡ.